ಅದು ನಿನ್ನೆ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಎಲ್ ಇ ಡಿ ಟೈಮರ್, ಇವತ್ತು ದಿವಸ ಬಾಂಬ್ ಸ್ಫೋಟ ಆಗಿಕೊಂಡು 7-8 ಮಂದಿ ಜನ ಇವತ್ತು ದಿವಸ ಅದರಲ್ಲಿ ಗಾಯಗೊಂಡಿದ್ದಾರೆ. ಈ ಕೃತ್ಯ ಯಾರು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ರಾಜ್ಯ ಸರ್ಕಾರ, ಎನ್ ಐ ಎ ಎಲ್ಲ ರೀತಿಯಲ್ಲಿ ಇವತ್ತು ದಿವಸ ಇದನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು, ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರಾದಂಥದ್ದು, ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ಇವತ್ತು ದಿವಸ, ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗತ್ತೆ, ಅದು ಯಾರೇ ಇರಲಿ, ಎಂಥವರೇ ಇರಲಿ, ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರಿರಲಿ, ಮತ್ತು ಅದು ಯಾಕಕ್ಕೋಸ್ಕರ ಆಗಿದೆ, ಅದು ಭಯೋತ್ಪಾದನೆ ಕೃತ್ಯನಾ ಅಥವಾ ಬೇರೆನಾ ಅಂಥೇಳಿ ಇವತ್ತು ದಿವಸ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ. ಆ ಎಲ್ಲ ಆ್ಯಂಗಲ್ನಲ್ಲಿಯೂ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ, ಇವತ್ತು ದಿವಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಕೃತ್ಯಗಳನ್ನ ಎಸಗಿದ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ನೋಡಿ, ತನಿಖೆಗಿಂತ ಮುಂಚಿತವಾಗಿ ನಮಗೆ ಮಾತಾಡೋದು ಸರಿಯಾಗಲ್ಲ. ಅವ್ರು ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೋದು. ಇವತ್ತು ದಿವಸ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದರೆ ತಪ್ಪಾಗುತ್ತೆ. ಅವ್ರು ಇಟಿ ರವಿ ಅವ್ರು ಕೇಳಬೇಕು, ಹಿಂದೆ ಪುಲ್ವಾಮಾದಾಗ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ರು, ಪುಲ್ವಾಮಾ ಆದಾಗ ನೀವೇನು ಮಾಡ್ತಿದ್ರಿ, ಇಂಟೆಲಿಜೆನ್ಸಲ್ಲಿ ಹೋಗಿತ್ತು ನಿಮ್ಮದು, ಹೀಗೆ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಅದೆಲ್ಲ ಬೇಡ, ಸಿಟಿ ರವರಿಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ. ಚುನಾವಣೆ ಬರ್ತದೆ, ರಾಜಕಾರಣ ಮಾಡೋ, ಹೀಗೆ ಮಾಡಿದರೆ ಅವತ್ತು ದಿವಸ ಎಲ್ಲನೂ ದೇಶದ ಏನು ರಕ್ಷಣೆ, ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು. ಅವತ್ತಿನ ದಿವಸ ನಮ್ಮ ದೇಶ, ನಮ್ಮ ಧ್ವಜ, ಏನು ನಮ್ಮ ರಾಷ್ಟ್ರ, ಇದು ಭಾಳ ಮುಖ್ಯ. ಹೀಗಾಗಿ ಅದರಲ್ಲಿ ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.